ವರುಣ ಕಡೆ ಯುಟರ್ನ್ ಆದ್ರೂ ಸಿದ್ದುಗೆ ಕಂಟಕ ಮಾತ್ರ ತಪ್ತಾ ಇಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ ಹರಿಸೋದಕ್ಕೆ ಬಿಜೆಪಿ ವಿಜೇಂದ್ರ ಅಸ್ತ್ರವನ್ನ ಬಳಸ್ತಾ ಇದ್ಯಾ ವರುಣ ಅಖಾಡಕ್ಕೆ ಧುಮುಕ್ತಾರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ವರುಣದಲ್ಲಿ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಕೇಸರಿ ಪಡೆ ಪ್ಲಾನ್ ಮಾಡ್ತಾ ಇದೆ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸೋ ಬಗ್ಗೆ ಬಿಎಸ್ ಯಡಿಯೂರಪ್ಪ ಹೇಳಿಕೆ ಕೂಡ ನೀಡಿದ್ರು ಸಿದ್ದು ನಿಂತ ನೆಲವೇ ಕುಸಿಯುತ್ತೆ ಅಂತ ನೆನ್ನೆ ಬಿಎಸ್ವೈ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟನ್ನು ನೀಡಿದ್ರು ವರುಣದಲ್ಲಿ ಉತ್ತಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಬಿಜೆಪಿಯಿಂದ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ವರುಣದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಒಳ ಒಪ್ಪಂದ ಆಗಿದ್ಯಾ ಒಳ ಒಪ್ಪಂದ ಆಗಿದ್ರೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಗಿದೆ ಅನ್ನೋ ಬಾಂಬ್ ಅನ್ನ ಸಿದ್ದರಾಮಯ್ಯನವರು ಸಿಡಿಸಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ನೀಡ್ತಾ ಹೋಗ್ತಾರೆ ಆನಂದ್ ವರುಣ ಕಡೆ ಯುಟ್ಟಣ್ಣಾದ್ರು ಸಿದ್ದರಾಮಯ್ಯನವರು ಬಾದಾಮಿ ಅಥವಾ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಹಿತಶತ್ರುಗಳ ಕಾಟ ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಸೋಲ್ಸಿಯೇ ಸೋಲಿಸ್ತೀವಿ ಅಂತ ಬಿಜೆಪಿ ಪಣ ತೊಟ್ಟಿದೆ ಸೋ ಯಾ ಅಭ್ಯರ್ಥಿಯನ್ನ ಹಾಕಬಹುದು ಬಿಜೆಪಿಯಿಂದ ಅಂತ ವಿಜಯ ಪ್ರಮುಖವಾಗಿ ಕೋಲಾರ ಸೇಫ್ ಅಲ್ಲ ಅಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅಲ್ಲಿ ಯೂಟರ್ನ್ ಹೊಡೆದ ಮೇಲೆ ವರುಣ ಕ್ಷೇತ್ರದಿಂದ ನಿಲ್ಲೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ರು ಮತ್ತೆ ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಕೂಡ ಅವರಿಗೆ ವರುಣ ಕ್ಷೇತ್ರನೇ ಫಿಕ್ಸ್ ಆಗಿತ್ತು ಸದ್ಯ ಈಗ ವರುಣದಲ್ಲೂ ಕೂಡ ಅವರಿಗೆ ಅಲ್ಲಿ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರನ್ನು ವರುಣ ಕ್ಷೇತ್ರದಿಂದ ಕಣಕ್ಕೆ ಇಳಿಸೋದಕ್ಕೆ ಬಿಜೆಪಿ ವರಿಷ್ಠರು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ನೆನ್ನೆ ಯಡಿಯೂರಪ್ಪ ಅವರು ಕೂಡ ಸ್ಪಷ್ಟವಾದಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು ನಾವು ವರುಣದಲ್ಲಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸ್ತೀವಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು ಆ ಮೂಲಕ ವಿಜೇಂದ್ರ ಸ್ಪರ್ಧೆ ವರುಣದಲ್ಲಿ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಒಂದು ವೇಳೆ ವಿಜೇಂದ್ರ ಅವರು ಏನಾದರೂ ವರುಣದಿಂದ ಕಣಕ್ಕೆ ಇಳಿದ್ರೆ ಸಿದ್ದರಾಮಯ್ಯನವರಿಗೆ ಗೆಲುವು ಅಷ್ಟು ಸುಲಭ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿ ವಿಜೇಂದ್ರ ಅವರು ತಮ್ಮದೇ ಆದಂತ ಒಂದು ಕಾರ್ಯ ತಂತ್ರಗಳನ್ನು ರೂಪಿಸೋದಕ್ಕೆ ಮೊದಲಿಂದಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಮತ್ತೆ ಇಲ್ಲಿ ಜೆಡಿಎಸ್ ಅವರು ಜೆಡಿಎಸ್ ಜೊತೆ ಬಿಜೆಪಿ ಒಳ ಒಪ್ಪಂದ ಮಾಡ್ಕೊಂಡಿದೆ ಅನ್ನೋ ಒಂದು ವಿಚಾರನೂ ಕೂಡ ಇಲ್ಲಿ ಪ್ರಮುಖವಾದ ಗಮನ ಸೆಳೆತಾ ಇರತಕ್ಕಂತ ವಿಚಾರ ಒಂದು ವೇಳೆ ವಿಜೇಂದ್ರ ಏನಾದರೂ ವರುಣದಿಂದ ಕಣಕ್ಕಿಳಿದಿದೆ ಆದಲ್ಲಿ ಜೆಡಿಎಸ್ ನಿಂದ ಅಭ್ಯರ್ಥಿಯನ್ನು ಹಾಕದೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಕ್ಕಂತ ಒಂದು ಲೆಕ್ಕಾಚಾರಗಳು ಕೂಡ ನಡೆಯಬಹುದು ಹಾಗೇನಾದರೂ ಆದರೆ ವರುಣದಲ್ಲಿ ಸಿದ್ದರಾಮಯ್ಯನವರಿಗೆ ಸೋಲು ಖಚಿತ ಆಗುತ್ತೆ ಅನ್ನೋ ಒಂದು ಆತಂಕ ಈಗ ಕಾಂಗ್ರೆಸ್ನ ನಾಯಕರನ್ನ ಕಾಡ್ತಾ ಇರತಕ್ಕಂತದ್ದು ಹಾಗಾಗಿ ಹಳೆದು ತುಗೆ ಆ ಒಂದು ಸೇಫ್ ಕ್ಷೇತ್ರ ಇದೆ ಅನ್ನೋ ಒಂದು ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯನವರಿಗೆ ವರುಣ ಕೂಡ ಸೇಫ್ ಅಲ್ಲ ಅಂತ ಈಗ ಗೊತ್ತಾಗ್ತಾ ಇರತಕ್ಕಂತದ್ದು ಪ್ರಮುಖವಾಗಿ ಇವತ್ತು ಕೂಡ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ ಹಾಗಾಗಿ ಕೋಲಾರ ಮತ್ತೊಂದು ಕ್ಷೇತ್ರವನ್ನು ಕೂಡ ನನಗೆ ಬೇಕು ಅನ್ನೋದು ವಿಚಾರವನ್ನು ಪ್ರಸ್ತಾಪವನ್ನು ಸಿದ್ದರಾಮಯ್ಯನವರು ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಟ್ಟಿರ್ತಕ್ಕಂಥದ್ದು ಒಂದು ವೇಳೆ ಕೋಲಾರದಲ್ಲಿ ಸೋಲಾದರೆ ವರುಣದಲ್ಲಾದರೂ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಇಷ್ಟು ದಿನ ಸಿದ್ದರಾಮಯ್ಯನವ್ರಿಗೆ ಇತ್ತು ಆದರೆ ವರುಣದಲ್ಲಿ ಯಾವಾಗ ವಿಜೇಂದ್ರ ಕಣಕ್ಕಿಳಿತಾರ ಅಂತ ಗೊತ್ತಾಯಿತು ಆಗ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಒಂದು ಆತಂಕ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ಕಡೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ವಿಜೇಂದ್ರ ಅಲ್ಲ ಯಡಿಯೂರಪ್ಪ ಬಂದು ನಿಂದರೂ ನಮಗೆ ಯಾವುದೇ ಆತಂಕ ಇಲ್ಲ ನಾವು ಅವರನ್ನು ಸ್ವಾಗತಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ನನ್ನ ಸೋಲ್ಸೋದಕ್ಕೆ ಈ ರೀತಿ ಒಂದು ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರು ಆ ಮೂಲಕ ಅಲ್ಲಿ ಸೇಫ್ ಅಲ್ಲ ವರುಣ ಅನ್ನೋ ಒಂದು ಮಾತುಗಳನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಈಗ ವರುಣ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಬಹಳಷ್ಟು ಒಂದು ಕುತೂಹಲಕಾರಿಯಾದಂಥ ಒಂದು ಕ್ಷೇತ್ರ ಆಗಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಚುನಾವಣೆ ಕೊನೆ ಚುನಾವಣೆ ಅಂತ ಹೇಳಲಾಗ್ತಾ ಇತ್ತು ಕೋಲಾರದಲ್ಲಿ ಹೋದರೆ ಅಲ್ಲಿ ಗೆಲುವು ಕಷ್ಟ ಆಗುತ್ತೆ ಅಲ್ಲೇನಾದರೂ ಸೋತ್ರ ನಮ್ಮ ರಾಜಕೀಯ ಭವಿಷ್ಯವೇ ಒಂದು ಮುಗಿದ ಅಧ್ಯಾಯ ಆಗುತ್ತೆ ಮುಂದೆ ಸಿಎಂ ಆಗೋಕ್ಕೆ ಬಹಳ ಒಂದು ಕಷ್ಟ ಪಡಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನು ಆತಂಕ ಅವರಿಗೆ ಕಾಣ್ತಾ ಇತ್ತು ಹಾಗಾಗಿ ಅವರು ವರುಣ ಕಡೆ ಯೂಟರ್ನ್ ಮಾಡಿದರು ಈಗ ವರುಣದಲ್ಲಿ ವಿಜೇಂದ್ರ ಸ್ಪರ್ಧೆ ವಿಚಾರ ಸಿದ್ದರಾಮಯ್ಯನವ್ರಿಗೆ ನಿದ್ದೆ ಗಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿದ್ಯಾ ಆನಂದ್ ಎಷ್ಟೋ ಕ್ಷೇತ್ರಗಳಲ್ಲಿ ಬಿಜೆಪಿ
ಕಾಂಗ್ರೆಸ್ ಮತ್ತು ಜೆಡಿಎಸ್ ಭದ್ರಕೋಟೆಗೆ ನುಗ್ಗಿ ಕಮಲವನ್ನ ಅರಳಿಸಿರುವಂತ ಎಕ್ಸಾಂಪಲ್ ವಿಜಯೇಂದ್ರ ಅವರು ಮಾಡ್ ತೋರಿಸಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಶಬಾಸ್ ಕೂಡ ಅನ್ಸ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಶಿರಾ ತೆಗೆದುಕೊಳ್ಳೋದಾದ್ರೆ ಸೋ ಅದೇ ರೀತಿ ಈಗೇನಾದರೂ ಅಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯನವರ ಸೋಲು ನಿಶ್ಚಿತ ವಿಜಯೇಂದ್ರ ಒಂದಷ್ಟು ತಂತ್ರವನ್ನ ರೂಪಿಸುತ್ತಾರೆ ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ ಅಂತ ವಿದ್ಯಾ ಈಗಾಗಲೇ ಸಿದ್ದರಾಮಯ್ಯನವರು ವರ್ಣಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಲ್ಲಿ ನಾವು ಸುಮಾರು ಒಂದು 60 ರಿಂದ 70 ಸಾವಿರ ಮತಗಳ ಅಂತರದಿಂದ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಪದೇ ಪದೇ ವರ್ಣಾ ಕ್ಷೇತ್ರದ ಅಭ್ಯರ್ಥಿಗಳ ಜೊತೆ ಮೀಟಿಂಗ್ ಅನ್ನು ವರ್ಣಾ ಕ್ಷೇತ್ರದ ಒಂದು ನಾಯಕರ ಜೊತೆ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಮೊನ್ನೆ ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಸಭೆಯನ್ನ ನಡೆಸಿ ಏನೆಲ್ಲ ಒಂದು ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಿತ್ತು ಒಂದು ವೇಳೆ ವಿಜಯೇಂದ್ರ ನಿಂತ್ರೆ ಯಾವ ರೀತಿ ನಾವು ಸ್ಟ್ರಾಟಜಿ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು ಹಾಗಾಗಿ ಸಿದ್ದರಾಮಯ್ಯನವರು ಈಗ ವರ್ಣಾ ಕ್ಷೇತ್ರ ಬಿಟ್ರೆ ಅವರಿಗೆ ಬೇರೆ ಆಯ್ಕೆ ಇಲ್ಲ ಹಾಗಾಗಿ ವರ್ಣಾದಿಂದ ನಿಲ್ಲೋದಕ್ಕೆ ಅವರು ಪ್ರಸ್ತಾಪವನ್ನ ಇಟ್ಕೊಂಡಿದ್ರು ಕೂಡ ಈ ಕಡೆ ವಿಜಯೇಂದ್ರ ವರ್ಣಾ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೆ ಗೆಲುವು ಅಷ್ಟು ಸುಲಭ ಆಗೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಸಂಕಟ ಬಗೆಹರಿತು ಇನ್ಯಾವುದೇ ಆತಂಕ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ವಿಜಯೇಂದ್ರ ಎಂಟ್ರಿಯಿಂದ ಬಹಳಷ್ಟು ಒಂದು ಆತಂಕ ಅವರಿಗೆ ಕಾಡ್ತಾ ಇರತಕ್ಕಂತದ್ದು ಸದ್ಯ ಸಿದ್ದರಾಮಯ್ಯನವರು ಕೂಡ ಗೆಲುವಿಗಾಗಿ ತಮ್ಮದೇ ಆದಂತ ಒಂದು ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ಮುಂದಾಗಿದ್ದಾರೆ ಈಗ ಸ್ಕ್ರೀನಿಂಗ್ ಕಮಿಟಿ ನಡೀತಾ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ವರ್ಣಾ ಕ್ಷೇತ್ರದ ಕಡೆ ಹೆಚ್ಚು ಗಮನ ಕೊಡಕ್ಕೆ ಆಗ್ತಾ ಇಲ್ಲ ಈ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಮುಗಿದ ಮೇಲೆ ಅವರು ವರ್ಣಾ ಕ್ಷೇತ್ರದಲ್ಲೇ ಠಿಕಾಣಿ ಹಾಕಿ ಅಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ಮುಂದಾಗ್ತಾರೆ ವಿದ್ಯಾ ಓಕೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ